ಕಿಟದಲ್ಲಿ ನಮ್ಮ ಅಲ್ಲಿನ ಉದ್ಯಮಿಗಳ ಜೊತೆ ಮತ್ತು ಆಡಳಿತ ಮಂಡಳಿ ಜೊತೆಯಲ್ಲಿ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಭಾಗವಹಿಸಿದಾಗ ಅಲ್ಲಿದ್ದಂಥ ಸಭಿಕರಲ್ಲಿದ್ದಂಥ ಒಂದು ಅಲ್ಲಿ ಕೆಲಸ ಮಾಡೋಂಥ ನೌಕರರಾಗಲಿ ಅಲ್ಲಿನ ಮಾಲೀಕರು ಏನಿವತ್ತು ನೈಸ್ ರಸ್ತೆಯಲ್ಲಿ ಹೊಸೂರು ರೋಡ್ ಜಂಕ್ಷನಲ್ಲಿ ಈ ರ್ಯಾಂಪಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ ಸಮಸ್ಯೆ ಇದೆ, ಮತ್ತು ಬನರ್ಘಟ್ಟ ರಸ್ತೆಯಲ್ಲಿ ಸಮಸ್ಯೆ ಇದೆ, ಬನಶಂಕರಿ ರಸ್ತೆಯಲ್ಲಿ ಸಮಸ್ಯೆ ಇದೆ ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ. ಹಾಗಾಗಿ ಎಂಟ್ರಿ ಪಾಯಿಂಟು ಮತ್ತು ಎಕ್ಸಿಟ್ ಪಾಯಿಂಟನ್ನು ಸರಿ ಮಾಡಿಕೊಡಿ, ನಮಗೆ ಭಾಳಷ್ಟು ಇದ್ರ ಮೇಲೆ ಅವಲಂಬಿತರಾಗಿದ್ದೀವಿ ಅನ್ನೋಂಥ ಅವರು ಗಮನ ಸೆಳೆದರು. ನಿಮಗೆ ಯಾವುದೇ ರೀತಿಯಾದಂಥ ಸರ್ಕಾರಕ್ಕೆ ಅಲ್ಲಿ ಸಂಬಂಧ ಇದೆಯೋ ಇಲ್ವೋ ಅಂತ ಅವರು ಕೇಳಿದರು. ಖಂಡಿತ ಸಂಬಂಧ ಇದೆ, ಯಾವುದೇ ಜಾಗದಲ್ಲಿದ್ದರೂ ಸರ್ಕಾರ ಜನಪರವಾಗಿ ಸಂಬಂಧ ಇಟ್ಕೊಳ್ಳೇಬೇಕು, ಜನಪರವಾಗಿ ಕೆಲಸ ಮಾಡಲೇಬೇಕು. ನಿಮ್ಮ ಪರವಾಗಿ ಅವ್ರ ಗಮನವನ್ನು ಸೆಳೆದು ತಕ್ಷಣ ಅದನ್ನು ಸರಿಪಡಿಸಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅವ್ರ ವಿಶ್ವಾಸವನ್ನು ಕೊಡ್ತಾ, ಅದೇ ರೀತಿ ರಸ್ತೆಯೂ ಸಹ ಭಾಳ ದುಸ್ಥಿತಿಯಲ್ಲಿದೆ, ತುಂಬ ಪಾಟ್ರೋಲ್ಸ್ ಇದೆ. ಯಾಕೆ ಪಾಟ್ರೋಲ್ಸ್ ಎಲ್ಲ ಇಂಥ ತುಂಬ ಪಾಟ್ರೋಲ್ಸ್ ಇದೆಯಲ್ಲ ಅಂತ ಕೇಳಿದರು. ಹಾಗಾಗಿ ನಾನು ತಕ್ಷಣ ಅವ್ರಿಗೆ ಮಾರನೇ ದಿನವೇ ಫೋನ್ ಮಾಡಿದೆ ಕೇನಿ ಅವ್ರಿಗೆ. ಅವರು ತಕ್ಷಣ ಆ ಪಾಟ್ರೋಲ್ಗಳನ್ನೆಲ್ಲ ಸರಿಪಡಿಸ್ಲಿಕ್ಕೆ ಮೂರು ಏನು ಒಂದು ಏಜೆನ್ಸಿಗಳು ಕೊಟ್ಟು ತಕ್ಷಣ ಪಾಟ್ರೋಲ್ಗಳನ್ನ ಸರಿ ಮಾಡ್ತಿದ್ದಾರೆ. ಇನ್ನೂ ಒಂದಿಷ್ಟು ಭಾಗ ಉಳ್ಕೊಂಡಿದೆ, ಅದನ್ನು ತ್ವರಿತವಾಗಿ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅವರು ಅದೇ ಸಂದರ್ಭದಲ್ಲಿ ನಾವು ಎಲ್ಲ ಕಡೆನೂ ಕಾಂಕ್ರೀಟ್ ರೋಡ್ ಆಗೋಕ್ಕೆ ರೆಡಿ ಅದನ್ನು ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ಕೆಲಸ ಮಾಡಿದೆ ಅನ್ನೋ ಕೂತ್ಕೊಳ್ಳೋಕೆ. ಈಗ ಇದನ್ನು ಕೋರ್ಟಿಗೆ ಹೋಗೋದು ಇನ್ನೊಂದು ಮತ್ತೊಂದು ಎಲ್ಲ ನಡೀತಾನೆ ಇದೆ. ಹಾಗಾಗಿ ಇದ್ರ ವಿಚಾರದಲ್ಲಿ ಏನೆಲ್ಲ ಮಾಡಬೇಕು, ನಾವು ಮುಕ್ತವಾಗಿದ್ದೀವಿ, ಪಾರದರ್ಶಕವಾಗಿದ್ದೀವಿ, ಸರ್ಕಾರ ಇರೋದು ಜನಪರವಾಗಿರಬೇಕು. ಜನ ಪರವಾಗಿದ್ದು ಏನೆಲ್ಲ ಜನರ ಕಲ್ಯಾಣ ಪಾರದರ್ಶಕವಾಗಿದ್ದು ಕಾರ್ಯವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಅದ್ರ ಜೊತೆಯಲ್ಲೇ ಇಂಥ ಅಡೆತಡೆಗಳು ಇಲ್ಲೇ ಬಂದ್ರು ಅಡೆತಡೆಗಳು ಇರಬಾರ್ದು. ಹಾಗಾಗಿ ಯಾವುದೋ ಒಂದು ಕಾರಣ ಕೊಟ್ಟುಕೊಂಡು ನಾವು ದೂರ ಇದ್ದೀವಿ ಅಂತ ಅಂದ್ಬಿಟ್ಟು ಇವತ್ತು ಕೇಳ್ತಾ ಇದ್ರು, ಭಾಳ ದೂರ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ದೂರ ಕೂತ್ಕೊಂಡ್ರು ಜನಕ್ಕೆ ಅನಾನುಕೂಲತೆ ಆಗುತ್ತೆ. ಆ ಕಾರಣದಲ್ಲಿ ಇವತ್ತು ಈ ದಾರಿಯಲ್ಲಿ ಬಂದು ನಾವು ಯಾವುದೇ ಸಂಪರ್ಕದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿರೋಕ್ಕೂ ನಾವು ದೂರ ಇರಲ್ಲ, ಜನಪರವಾಗಿ ಕೆಲಸ ಮಾಡೋಕ್ಕೆ ನಾವು ತಯಾರಿದ್ದೀವಿ, ಯಾವ ಒಂದು ಮಡಿವಂತಿಕೆ ಮಾಡಲ್ಲ, ನಾವು ಜನರ ಜೊತೆ ಇದ್ದು ಜನರ ಪರವಾಗಿ ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ, ಕಾರಣ ಕೊಡದೇನೆ ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ ಅಂತ ಹೇಳಕ್ಕೆ ಸರ್. ಈಗ ಅದಕ್ಕೆ ಎಲ್ಲವನ್ನು ಬ್ರಹ್ಮಕಾತನ ಮೇಜರ್ ತೊಂದರೆ ಟರ್ನಿಂಗ್ನಲ್ಲಿ ಜಾಮ್ ಆಗ್ತಾ ಇದೆ. ಇಲ್ಲಿ ಗೇಟಲ್ಲಿ ಏನಾಗುತ್ತೆ, ಸ್ಟಾಫ್ ಕಮ್ಮಿ ಇದ್ದಾಗ ಒಂದೇ ಗೇಟಲ್ಲಿ ಬಿಡ್ತಾ ಇದ್ರೆ ಆ ಟರ್ನಿಂಗ್ವರೆಗೂ ವೆಹಿಕಲ್ ಹೋಗ್ಬಿಡುತ್ತೆ. ಅದಕ್ಕೆ ಅವ್ರು ಕರೆದಿದ್ದು ಎಲ್ಲ ಗೇಟಲ್ಲಿ ಸ್ಟಾಫನ್ನು 24/7 ಸ್ಟಾಫನ್ನು ಇಡಿ, ಜಾಮ್ ಆಗಬಾರ್ದು. ಜೊತೆಲಿ ಆಗುತ್ತೆ ಸೆಕ್ಯೂರಿಟಿ ಒಂದೊಂದು ಸತಿ ಏನು ಮಾಡ್ತಾರೆ, ಎಲ್ಲಿ ಖಾಲಿ ಇದೆ ಅಲ್ಲಿ ಕರೆದು ಬಿಡ್ತಾರೆ. ಅವಾಗ ಲಾರಿಗಳು ಕಾರ್ಗಳು ಮತ್ತು ನಮಗೇನು ಎಲ್ ಸಿ ಅದಲ್ಲಿ ಬರ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಎಂಪ್ಲಾಯ್ಸ್ ಮುಕ್ಕಾಲು ಗಂಟೆ ಇಲ್ಲಿ ಸ್ಥಳದಲ್ಲಿ ನಿಂತ್ಕೊಬೇಕಾಗ. ಅದನ್ನು ಬೇಗ ಒಂದು 5-10 ನಿಮಿಷದಲ್ಲಿ ಪಾಸ್ ಆಗೋ ರೀತಿ ಮಾಡೋದಕ್ಕೆ ಇವತ್ತು ಮೀಟಿಂಗನ್ನು ಕರೆ. ಒಂದು ವಾರದ ಹಿಂದೆ ನಾನು ಎಲ್ ಸಿಟ ಎಲೆಕ್ಟ್ರಾನಿಕ್ ಸಿಟಿಯ ಎಲ್ ಸಿಟದಲ್ಲಿ ಅಲ್ಲಿಯ ಟೌನ್ಶಿಪ್ಪಿನ ಆಡಳಿತ ಮಂಡಳಿ ಮತ್ತು ಉದ್ಯಮಿಗಳು ನೌಕರರು ಎಲ್ಲ ನನಗೆ ಒಂದು ಆಹ್ವಾನ ಕೊಟ್ಟಿದ್ದರು, ಬನ್ನಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಂತ ತುಂಬ ದಿನ ಒತ್ತಾಯ ಮಾಡ್ತೀವಿ. ನಾನು ITBT ಮಂತ್ರಿ ಆಗಿರೋದ್ರಿಂದ ITBT ಎಲೆಕ್ಟ್ರಾನಿಕ್ಸ್ ಎಲ್ಲರಿಗೂ ಸೇರಿರೋದ್ರಿಂದ ಅವ್ರು ಕರೆದಿದ್ದರು. ಮತ್ತು ಆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿರುವಂಥ ಉದ್ಯಮಿಗಳು ಮತ್ತು ನೌಕರರು ನಮ್ಮ ನೈಸ್ ರಸ್ತೆಯ ವಿಚಾರದಲ್ಲಿ ಸರ್ಕಾರಕ್ಕೆ ಏನಾರು ಪಾತ್ರ ಇದೆಯಾ, ಅದೇನಾರ ಒಂದಿಷ್ಟು ಕುಂದುಕೊರತೆಗಳಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗತ್ತಂತ ಹಲವಾರು ವಿಚಾರದಲ್ಲಿ ಅದೊಂದು ವಿಚಾರ ಇತ್ತು. ಇನ್ನೊಂದು ಸುತ್ತಮುತ್ತಲಿನ ಏನು ಗ್ರಾಮಗಳು ನಿವಾಸ ಮಾಡ್ತಿರೋಂಥ ವಿಚಾರದಲ್ಲಿ ಎಲ್ಲ ಇತ್ತು, ಅದ್ರಲ್ಲಿ ಒಂದು ಇದೊಂದು ವಿಚಾರ ಇತ್ತು. ಹಾಗಾಗಿ ನಾನು ತಕ್ಷಣ ಕೇನಿಯವ್ರಿಗೆ ಮಾತಾಡಿದೆ, ಈ ರಸ್ತೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಈ ಪಾಟ್ರೋಲ್ಗಳಿದೆ, ರಸ್ತೆ ಸರಿಯಾದ ಪರಿಸ್ಥಿತಿಯಲ್ಲಿಲ್ಲ, ಅದನ್ನು ಸರಿಪಡಿಸುವಂಥದ್ದಾಗಬೇಕು. ಮತ್ತು ಎಂಟ್ರಿ ಎಕ್ಸಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಂಟ್ರಿ ಎಕ್ಸಿಟ್ಟು ಮೈಸೂರು ರೋಡ್ ಹತ್ರ ಬನಶಂಕರಿ ರಸ್ತೆ ಹತ್ರ ಬನರ್ಘಟ್ಟ ರಸ್ತೆ ಹೀಗೆ ತುಂಬ ಕಡೆ ಎಂಟ್ರಿ ಎಕ್ಸಿಟ್ಟು ಭಾಳಷ್ಟು ಸಮಸ್ಯೆಗಳಿದೆ, ಇದನ್ನೆಲ್ಲ ಬಗೆಹರಿಸ್ಬೇಕು. ಮತ್ತು ರಸ್ತೆಯೂ ಅಭಿವೃದ್ಧಿ ಆಗಬೇಕು, ಪಾಟ್ರೋಲ್ ಇರೋದನ್ನೆಲ್ಲ ಮುಚ್ಚುವಂಥದ್ದಾಗಬೇಕು, ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ಒತ್ತಾಯ ಇತ್ತು. ಅದರ ಪೂರಕವಾಗಿ ಅವ್ರು ಕೇಳಿದಾಗ ತಕ್ಷಣ ಅವರು ರೆಸ್ಪಾಂಡ್ ಮಾಡಿ ಈ ಪಾಟ್ರೋಲ್ಸ್ಗಳನ್ನ ಮುಚ್ಚುವಂಥದ್ದೆಲ್ಲ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಒಂದಿಷ್ಟು ಉಳ್ಕೊಂಡಿದೆ, ಅದನ್ನು ಮಾಡುವಂಥದ್ದಾಗುತ್ತೆ. ಮತ್ತು ಎಂಟ್ರಿ ಎಕ್ಸಿಟ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಮಾಡ್ತೀನಿ, ನಮ್ಮಿಂದನೂ ಒಂದಿಷ್ಟು ಅಡೆತಡೆ ಉಳಿದವೆ, ಅದನ್ನು ಸಹಕಾರ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.